ನಮಸ್ಕಾರ ಗೆಳೆಯರ ಡಿವನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಗೆಳೆಯರು ನಮ್ಮ ಜೀವನದಲ್ಲಿ ನಾವು ಎಷ್ಟೇ ಕಷ್ಟಪಟ್ಟರು ಕೂಡ ಕೆಲವೊಂದು ಸತಿ ನಾವು ಅಂದ್ಕೊಂಡಷ್ಟು ಒಂದು ಸಕ್ಸಸ್ ಆಗಲಿ ಅಥವಾ ನಾವು ಅಂದ್ಕೊಂಡಷ್ಟು ಒಂದು ಫಲಿತಾಂಶ ಆಗಲಿ ನಮಗೆ ಸಿಗೋದಿಲ್ಲ ಅಂತಲೇ ಹೇಳ್ಬೋದು ಇದೇ ಕಾರಣದಿಂದಾಗಿ ನಮ್ಮ ಜೀವನದಲ್ಲಿ ನಾವು ಸಾಕಷ್ಟು ಒಂದು ಕಷ್ಟವನ್ನು ನಾವು ಪಡಬೇಕಾಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ಒಂದು ವಿಷಯದಲ್ಲಿ ನಾವು ಏನಪ್ಪ ತಪ್ಪು ಮಾಡ್ತೀವಿ ಅಂದರೆ ನಾವು ಅಂದ್ಕೊಳ್ತೀವಿ ನಮ್ಮ ಒಂದು ಬ್ಯುಸಿ ಲೈಫಲ್ಲಿ ಏನಪ್ಪ ಅಂದರೆ ನಾವೇನು ಅಂದ್ಕೊಳ್ತೀವಿ ಅಂದರೆ ನಾವು ಪೂಜೆಯನ್ನು ಮಾಡಬೇಕಾಗತ್ತೆ ಒಂದು ಒಂದು ಗಂಟೆ ಎರಡು ಗಂಟೆ ಪೂಜೆಯನ್ನು ಮಾಡಬೇಕಾಗತ್ತೆ ಈ ರೀತಿಯಂಥ ಒಂದು ಥಿಂಕಿಂಗ್ ನಮ್ಮ ಒಂದು ತಲೆಯಲ್ಲಿದ್ದರೆ ನಾವೇನು ಮಾಡ್ತೀವಿ ಅಂದರೆ ನಾವು ಪೂಜೆ ಮಾಡೋದರಲ್ಲಿ ದೇವ್ರನ್ನ ನೆನ್ಸ್ಕೊಳ್ಳೋದು ಕೂಡ ನಾವು ಮರ್ತು ಬಿಡ್ತೀವಿ ಅಂತಲೇ ಹೇಳ್ಬೋದು ಇದೇ ಕಾರಣದಿಂದಾಗಿ ನಮ್ಮ ಜೀವನದಲ್ಲಿ ಸಾಕಷ್ಟು ಒಂದು ಕಷ್ಟಗಳನ್ನ ನಾವು ಎದುರಿಸ್ಬೇಕಾಗುತ್ತೆ ಹಾಗೆ ಸಾಕಷ್ಟು ಒಂದು ನಾವು ಎಷ್ಟೇ ಒಂದು ಕಷ್ಟಪಟ್ಟರು ಕೂಡ ನಮ್ಮ ಜೀವನದಲ್ಲಿ ನಾವು ನಮಗೆ ಮುಂದೆ ಬರೋಕ್ಕೆ ಆಗ್ತಿರಲ್ಲ ಇಂಥ ಸಾಕಷ್ಟು ತೊಂದರೆಗಳು ನಮ್ಮ ಜೀವನದಲ್ಲಿ ನಡೀತಿರುತ್ತೆ ಅಂತಲೇ ಹೇಳ್ಬೋದು ನೀನು ಇವತ್ತಿನ ಈ ವಿಡಿಯೋ ವಿಷಯಕ್ಕೆ ಬಂದರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನೀವು ಮಲಗಬೇಕಾರೆ ಹಾಗೂ ಬೆಳಗ್ಗೆ ಏಳ್ಬೇಕಾರೆ ಏಳ್ಬೇಕಾದಂಥ ಒಂದು ಮಂತ್ರ ಏನಿದೆ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಈ ಒಂದು ಮಂತ್ರ ನೀವು ದಿನ ಹೇಳ್ತಾ ಬಂದರೆ ಅಂದರೆ ದಿನ ನೀವು ಮಲಗತ್ತಾಗಲಿ ಎದುರತಾಗ್ಲಿ ನೀವು ಈ ಒಂದು ಮಂತ್ರವನ್ನು ನೀವು ದಿನ ಹೇಳ್ತಾ ಬಂದರೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದ ಒಂದು ಕಷ್ಟ ಇದ್ದರೂ ಕೂಡ ಆ ಒಂದು ಕಷ್ಟ ನಿಮಗೆ ಆದಷ್ಟು ಬೇಗ ನಿಮಗೆ ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಈ ಒಂದು ಮಂತ್ರದ ಬಗ್ಗೆ ನೀವು ತಿಳ್ಕೊಳ್ಳೋಕ್ಕಿಂತ ಮುಂಚೆ ನೀವು ಕೃಷ್ಣನ ಭಕ್ತರಾಗಿದ್ದರೆ ಹಾಗೆ ಕೃಷ್ಣ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಒಳ್ಳೆಯದಾಗಬೇಕು ಅಂತ ನಿಮಗೆ ಇದ್ದರೆ ಜೈ ಶ್ರೀ ಕೃಷ್ಣ ಅಂತ ನಮಗೆ ಕಮೆಂಟ್ ಸೆಕ್ಷನ್ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸ ನೀವು ಮರಿಬೇಡಿ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಹಾಗೆ ಅದರಲ್ಲಿ ಆಲ್ ನೋಟಿಫಿಕೇಷನ್ ಕೂಡ ಎನೇಬಲ್ ಮಾಡ್ಕೊಳ್ಳಿ ಇದರಿಂದ ನಾವು ಹಾಕುವ ಹೊಸ ವೀಡಿಯೋಸ್ಗಳ ಅಪ್ಡೇಟ್ಸ್ ನಿಮಗೆ ಎಲ್ಲರಿಗಿಂತ ಮೊದಲು ಸಿಗುತ್ತೆ ಗೆಳೆಯರೆ ನೀವು ದಿನಕ್ಕೊಮ್ಮೆ ನೀವು ಕೃಷ್ಣನ ನೆನೆಂದರೆ ಸಾಕು ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಒಂದು ಒಂದು ಕಷ್ಟ ಇದ್ದರೂ ಕೂಡ ಅದು ನಿಮಗೆ ಆದಷ್ಟು ಬೇಗ ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನೂ ನಾನು ಹೇಳ್ತಿರುವ ಒಂದು ಮಂತ್ರ ಕೂಡ ನಿಮಗೆ ಕೃಷ್ಣದೇ ಮಂತ್ರವಾಗಿದೆ ಹಾಗಾಗಿ ನಾನು ಹೇಳುವಂಥ ಒಂದು ಮಂತ್ರವನ್ನು ನೀವು ಕರೆಕ್ಟಾಗಿ ನೀವು ಚಿನ್ ದಿನ ಜಪಸ್ತಾ ಬಂದರೆ ಅಂದರೆ ಅಂದರೆ ನೀವು ಬೆಳಿಗ್ಗೆ ಎದೊಳ್ಬೇಕಾದ್ರೆ ಒಂದು ಸ್ವಲ್ಪ ಸ್ವಲ್ಪ ಹೊತ್ತು ನೀವು ಹೇಳಿದ್ರೆ ಅಂದರೂ ಕೂಡ ನಿಮ್ಮ ಜೀವನದಲ್ಲಿ ಸಾಕಷ್ಟು ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಇದರಲ್ಲಿ ಮೊದಲನೇ ಒಂದು ಮಂತ್ರದ ಬಗ್ಗೆ ನಾನು ನಿಮಗೆ ಹೇಳ್ತಿದ್ದೀನಿ ಅದನ್ನು ನೀವು ಫಸ್ಟ್ ಕೇಳಿಸ್ಕೊಡಿ ಕೃಷ್ಣಾಯ ವಾಸುದೇವಾಯ हरये परमात्मने प्रणत्कलेशनाशाय गोविन्दाय नमो नमः कृष्णाय वासुदेवाय हरये परमात्मने प्रणत्कलेशनाशाय गोविन्दाय नमो नमः ಗೆಳೆರೆ ಈ ಒಂದು ಮಂತ್ರವನ್ನು ನೀವು ಕೇವಲ ಒಮ್ಮೆ ಜಪಿಸಿದ್ರೂ ಕೂಡ ಅಂದರೆ ಬೆಳಗ್ಗೆ ತಕ್ಷಣ ನೀವು ಒಮ್ಮೆ ಕೂಡ ಇದನ್ನು ನೆನೆಸ್ಕೊಂಡ್ರೂ ಸಾಕು ನಿಮಗೆ ತುಂಬಾ ಒಂದು ದಿನದಲ್ಲಿ ನಿಮಗೆ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಹಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸಮಸ್ಯೆ ಇದ್ದರೂ ಕೂಡ ನಿಮಗೆ ಅದು ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನೊಂದು ಮಂತ್ರ ಇದೆ ಇದನ್ನು ಕೂಡ ನೀವು ರಾತ್ರಿ ಮಲಗಬೇಕಾದ್ರೆ ನೀವು ಹೇಳಿದ್ರೆ ಇದನ್ನು ಕೂಡ ನಿಮಗೆ ತುಂಬಾ ಒಂದು ನಿಮ್ಮ ನಿಮ್ಮೊಂದು ಆರ್ಥಿಕ ಪರಿಸ್ಥಿತಿಯಲ್ಲಿ ಏನೋ ಸಮಸ್ಯೆ ಇದ್ದರೆ ಅದು ನಿಮಗೆ ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಮಂತ್ರ ಏನು ಅಂತ ನೀವು ಮೊದಲು ಕೇಳಿಸ್ಕೊಳ್ಳಿ ಅದನ್ನು ನಾನು ಡಿಸ್ಪ್ಲೇ ಕೂಡ ಮಾಡ್ತೀನಿ ಅದನ್ನು ನೋಡ್ಕೊಳ್ಳಿ गोवल्लभाय स्वाहा गोवल्लभाय स्वाहा ಗೆಳೆಯರೆ ಈ ಒಂದು ಮಂತ್ರವನ್ನು ನೀವು ರಾತ್ರಿ ಮಲಗಬೇಕಾದ್ರೆ ನೀವು ಹೇಳಿದರೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಂತ ಒಂದು ಆರ್ಥಿಕ ಪರಿಸ್ಥಿತಿಯ ಸಮಸ್ಯೆ ಇದ್ದರೂ ಕೂಡ ಆ ಒಂದು ಸಮಸ್ಯೆ ನಿಮಗೆ ಆದಷ್ಟು ಬೇಗ ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ವಿಶೇಷವಾಗಿ ನಿಮಗೆ ಕೃಷ್ಣನ ನೆನೆದ್ರೆ ನೀವು ಅಂದರೆ ಈ ರೀತಿ ನೀವು ಕೃಷ್ಣನ ನೆನೆದ್ರೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದ ಒಂದು ಕಷ್ಟ ಕೂಡ ನಿಮ್ಮ ಹತ್ರ ಕೂಡ ಬರೋದಿಲ್ಲ ಅಂತಲೇ ಹೇಳ್ಬೋದು ಹಾಗಾಗಿ ಆದಷ್ಟು ಸಾಕಷ್ಟು ಒಂದು ವಿಶೇಷವಾದಂಥ ಒಂದು ಮಂತ್ರ ಅಂತಲೇ ಹೇಳ್ಬೋದು ಇನ್ನು ಇವತ್ತಿನ ಈ ಶೇರ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಶೇ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಹಾಗೆ ಮುಂಚೆ ಹೇಳಿದಾಗ ಜೈ ಶ್ರೀ ಕೃಷ್ಣ ಅಂತ ನಮ್ಗೆ ನೀವು ಕಮೆಂಟ್ ಮಾಡಿ ನೀವು ಮರಿಬೇಡಿ ಧನ್ಯವಾದಗಳು ಶ್ರೀ ಪಂಚಮುಖಿ ಗಾಯತ್ರಿ ದೇವಿ ಜ್ಯೋತಿಷ್ಯಾಲಯ ಜಗನ್ಮಾತೆ ದುರ್ಗಾದೇವಿ ಆರಾಧಕರಾದ ಪಂಡಿತ್ ಶ್ರೀ ಮಹೇಶ್ ಭಟ್ ಕೊಡ್ಲಾ ಮನುಷ್ಯನ ಮೇಲೆ ಸಮಸ್ಯೆಗಳು ಸಹಜ ವಿದ್ಯೆಯಲ್ಲಿ ಲೋಪ ಉದ್ಯೋಗದಲ್ಲಿ ಅಡಚಣೆ ವ್ಯಾಪಾರ ವಹಿವಾಟು ಕೋರ್ಟು ಕಚೇರಿ ಕೇಸು ಜಾಗ ಜಮೀನು ಮದುವೆ ವಿಳಂಬ ಮಕ್ಕಳು ಹೇಳಿದ ಮಾತು ಕೇಳದೆ ಇದ್ರೆ ದಾಂಪತ್ಯದಲ್ಲಿ ಕಿರಿಕಿರಿ ಆರೋಗ್ಯ ಸಮಸ್ಯೆ ಸಂತಾನ ಸಮಸ್ಯೆ ಪ್ರೀತಿ ಪ್ರೇಮದಲ್ಲಿ ನಂಬಿ ಮೋಸ ಹೀಗೆ ಎಲ್ಲಿಯೂ ಹೇಳಿಕೊಳ್ಳಲಾಗದ ನಿಮ್ಮ ಸಮಸ್ಯೆಗಳಿಗೆ ಗಾಯತ್ರಿ ದೇವಿಯ ವಿಶೇಷ ಪೂಜಾ ಶಕ್ತಿಯಿಂದ ಹಾಗೂ ಹುಣ್ಣಿಮೆ ಅಮಾವಾಸ್ಯ ಎಂದು ಶಕ್ತೀಕರಿಸಿದ ಮಂತ್ರ ಸಿದ್ಧಿಯಿಂದ ಫೋನಿನ ಮೂಲಕವೇ ಮೂರೇ ದಿನದಲ್ಲಿ ನಿಮ್ಮ ಎಲ್ಲಾ ರೀತಿಯ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನ ಸೂಚಿಸ್ತಾರೆ ವಿಶೇಷವಾಗಿ ವಾಮಾಚಾರ ಮಾತಾ ಮಂತ್ರ ಲಕ್ಷ್ಮೀ ವಶೀಕರಣ ಸ್ತ್ರೀ ಪುರುಷ ವಶೀಕರಣದಂತಹ ಸಮಸ್ಯೆಗಳಿಗೆ ಕೇರಳದ ಕುಟ್ಟಿ ಚಾಚನ್ ಹಾಗೂ ರುದ್ರಕಾಳಿ ದೇವಿಯ ಪೂಜಾ ವಿಧಾನಗಳಿಂದ ವಶೀಕರಿಸಿಕೊಡ್ತಾರೆ ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ ಒಂದು ಕರೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತದೆ ಮತ್ತೆ ತಡ ಈಗ್ಲೇ ಕರೆ ಮಾಡಿ ಪರಿಹಾರವನ್ನ ಕಂಡುಕೊಳ್ಳಿ ದೂರವಾಣಿ ಸಂಖ್ಯೆ ಏಳು ನಾಲ್ಕು ಒಂದು ಒಂದು ಮೂರು ಎರಡು ಏಳು ಏಳು ಎಂಟು ಒಂಬತ್ತು ಸರ್ವೆ ಜನಾಖ ನೋಭವಂತು ನಮಸ್ಕಾರ